ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನ ವಾಯ್ಸು ಹೋಗ್ಬಿಟ್ಟಿದೆ. ಸೊ ವೆದರು ಡಿಫ್ರೆಂಟಾಗಿ ಚೇಂಜ್ ಆಗ್ತಾ ಇದೆ ಬ್ಯಾಂಗ್ಳೂರಲ್ಲಿ. ಸೊ ಹುಷಾರಾಗಿರಿ. ನೋಡಿ, ಅದೇನೇನೋ ಮಾತಾಡ್ಕೋತಾ ಇದ್ರು. ಅವ್ರು ಮಾತಾಡೋದನ್ನ ವಿಡಿಯೋ ಮಾಡೋಣ ಅನ್ಬಿಟ್ಟು ಮಾಡಿದ್ರೆ ಚೀಸ್ ಅಂತೆ. ಏನು ಅಂತಿದ್ದಲ್ಲ ಅನ್ನೋಳ್ಗೆ, ಏನೋ ಕೇಳ್ತಾ ಇದ್ದಲ್ಲ, ಏನೋ ಅಂತ ಮಾತಾಡ್ತಾ ಇದ್ದಲ್ಲ. ಚೀಸ್ ಅಂತೆ ಅವಳದು. ಬಿಡ ನಂಗು, ಹಂಗೆ ಮಾತಾಡ್ಸಿದ್ದಲ್ಲ, ಹಂಗೆ ಮಾತಾಡ್ಸೋ. ಏನೋ ಅನ್ಕೋತಾ ಇದ್ರಲ್ಲ ಇಬ್ರು, ಏನೇನೋ ಹೇಳ್ಕೊಡ್ತಾ ಇದ್ದಲ್ಲ ಅವಳಿಗೆ, ಹೇಳ್ಕೊಡು. ನೋಡ್ರಿ, ಈ ಬಳಿಯೋ ರೊಟ್ಟಿ ಅಂತಾರಲ್ಲ, ಇದನ್ನ ನಮ್ಮ ಅಮ್ಮನ ಹತ್ರ ಮಾಡಿಸ್ಕೊಂಡು ತಿನ್ನೋದಕ್ಕೆ ಜಾಸ್ತಿ ಇಷ್ಟಪಡ್ತೀನಿ ನಾನು. ರವೆ ರೊಟ್ಟಿ, ಗೋಧಿ ರೊಟ್ಟಿ. ಊರಿಗೆ ಹೋದ್ರೆ ಏನು ಮಾಡಲಿ ಅಂದರೆ ಸಂಜೆ ಈವ್ನಿಂಗು ನನಗೆ ರೊಟ್ಟಿ ಹಾಕ್ಕೊಟ್ಬಿಡಿ, ಒಂದು ರವೆ ರೊಟ್ಟಿ, ಇಲ್ಲಾಂದರೆ ಮಸಾಲ ರವೆ ರೊಟ್ಟಿ ಅಂತ ಮಾಡ್ತಾರೆ ಅದೊಂದು. ಮತ್ತು ಈ ಗೋಧಿ ರೊಟ್ಟಿ ಅಟ್ಲೀಸ್ಟ್ ಇನ್ಸ್ಟೆಂಟಾಗಿ ಆಗೋದು. ಇದು ಜಸ್ಟ್ ಗೋಧಿ ಹಿಟ್ಟು, ಉಪ್ಪು, ನೀರು ಹಾಕಿ ಈ ಕಡೆ ಲಿಕ್ವಿಡು ಅಲ್ಲ, ಈ ಕಡೆ ಫುಲ್ಲು ಹಿಟ್ಟು ಅಲ್ಲ, ಆ ಥರ ಕಲಿಸ್ಕೊಂಬಿಟ್ಟು ಹಾಕುವಂಥದ್ದು. ನೋಡಿ, ಇದು ಚಪಾತಿ ಥರನೂ ಅಲ್ಲ, ದೋಸೆ ಥರನೂ ಅಲ್ಲ, ಲೈಟಾಗಿ ಇಷ್ಟು ಮಂದಕ್ಕೆ ಬರುತ್ತೆ ರೊಟ್ಟಿ ಥರನೇ. ಇದನ್ನು ಯಾಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಾನು ಬಳಿಯೋಕೆ ಬರ್ತಾ ಇರಲಿಲ್ಲ. ತಮ್ಮ ಮೇಲೆ ನಮ್ಮ ಅಮ್ಮ ಹಿಂಗೆ ಚಪಾತಿನ ಹಿಂಗೆ ಅಂದರೆ, ಅಕ್ಕ ಹೆಂಗಂತೀರ ನೀವು, ಕೈಯೆಲ್ಲ ಬಿಸಿ ಆಗಲ್ವಾ, ಬಿಸಿ ಆಗಲ್ವಾ ಅಂತ ಇದ್ದೆ. ಇವತ್ತು ನೋಡಿ ಟೈಮ್ ಟರ್ನಿಂಗ್ಸು, ಇವತ್ತು ನಾನೇ ನೋಡಿ ರೊಟ್ಟಿ ಬಳಿತಾ ಇದ್ದೀನಿ ಇವತ್ತು ನಾನೇ. ಏನು ಮಾಡೋಕ್ಕಾಗಲ್ಲ, ಇವಾಗ ನಮಗೂ ಮಕ್ಕಳು ರೆಸ್ಪಾನ್ಸಿಬಿಲಿಟಿ. ಅವ್ರಿಗೆ ಏನಾದರೂ ಡೈಲಿ ರೈಸ್ ಐಟಮ್, ಏನು ನೆನೇನು ರೈಸ್ ಐಟಮ್, ಚಿತ್ರಾನ್ನ ಮಾಡಿದ್ದೆ, ಪಲಾವ್ ಮಾಡಿದ್ದೆ ಅಂದ್ಬಿಟ್ಟು, ಇವಾಗ ಈ ಥರ ದೋಸೆ ಏನು ಅಂತ ಈ ಥರ ಮಾಡಬೇಕಲ್ವಾ. ಇವಾಗ ನಮಗೂ ರೆಸ್ಪಾನ್ಸಿಬಿಲಿಟಿ ಬಂದಮೇಲೆ ಕೈ ಸುಟ್ಟರು ಮಾಡಬೇಕು, ಏನಾದರೂ ಮಾಡಬೇಕು. ಹಾಂ ಬಂದೆ ಬಂಗಾರ, ಹಾಂ ಬಂದೆ ಬಂದೆ ಕಣವ್ವ, ಹಾಂ ಬಂದೆ ಬಂದೆ. ಸ್ವಲ್ಪ ನೀರು ಹದ್ಕೊಂಡು ಹದ್ಕೊಂಡು ಹಿಂಗೆ ಮಾಡಬೇಕು. ತವಾಕ್ಕೆ ಕೈ ಸೋಕಿಸ್ಕೋಬಾರ್ದು, ತವಾಕ್ಕೆ ಕೈ ಸೋಕಿಸ್ಕೊಂಡ್ರೆ ಸುಡುತ್ತೆ. ಆದಷ್ಟು ಈ ಹಿಟ್ಟು ಮೇಲೇ ಹಿಂಗೆ ಮಾಡಬೇಕು. ಇದು ಸ್ವಲ್ಪ ಕೈ ಬಿಸಿ ಅಂತ ಹೇಳಿದ್ರೆ ಒಂಚೂರು ನೋಡಿ, ಈ ಥರ ನೀರು ಇಟ್ಕೊಂಡಿರಬೇಕು, ನೀರು ಹಾಕ್ಕೊಂಡು ಹಿಂಗೆ ಮಾಡಬೇಕು. ನಾನು ಹಂಗೆ ಮಾಡಿಬಿಟ್ಟೆ ಆಲ್ಮೋಸ್ಟ್ ಫಸ್ಟ್. ನೋಡ್ರಿ, ಗೋಧಿ ಇನ್ಸ್ಟೆಂಟ್ ಇದು, ಏನು ತಿಂಡಿ ಮಾಡಲಪ್ಪ ಅನ್ನೋ ಅಂಥ ಟೈಮ್ನಲ್ಲಿ ಏನೂ ತಲೆಗೆ ಓಡಲಿಲ್ಲ ಇಮಿಡಿಯೇಟಾಗಿ ಅಂತ ಹೇಳಿದ್ರೆ, ನೋಡಿ ಮಂಗಳೂರು ಸೌತೆಕಾಯಿ ಗೊಜ್ಜು ಮಾಡಿದ್ದೀನಿ. ಇನ್ನೊಂದೇ ಒಂದೇನೋ ಇದೆ ಅಷ್ಟೇ, ಸಾಂಬಾರು ಮಾಡೋಕ್ಕೆ ಇನ್ನೊಂದು ಗೊಜ್ಜು ಮಾಡೋಕ್ಕೆ ಇನ್ನು ಎರಡಿದೆ, ಆಲ್ಮೋಸ್ಟ್ ಮಾಡಿದ್ದೀನಿ. ನೋಡ್ರಿ ಎಷ್ಟು ಚೆನ್ನಾಗಾಗತ್ತೆ ಗೊತ್ತಾ. ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಣ್ಣೆ ತೆಗೆದು ಕಲ್ತ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಒಂದು ವಾರ ಮ್ಯಾಕ್ಸಿಮಮ್, ಒಂದು ವಾರ ಅಷ್ಟೇ, ಒಂದು ವಾರದಲ್ಲಿ ಎಷ್ಟು ಬೆಣ್ಣೆ ಆಗುತ್ತೆ. ಸೊ ಇನ್ನೊಂದೆ ಊರಿಂದ ಅಲ್ಲಿಂದ ಇಲ್ಲಿಂದ ಬೆಣ್ಣೆ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಮ್ಯಾನೇಜ್ ಮಾಡ್ಕೋಬೋದು ಅನ್ನೋ ಅಷ್ಟು ಕಲ್ತ್ಕೊಂಬಿಟ್ಟಿದ್ದೀನಿ ಒಂದೊಂದು ವಾರಕ್ಕೆ. ಎಮರ್ಜೆನ್ಸಿಗೆ ಏನು ಅಂದರೆ ತುಂಬ ಕೆನೆ ಸೇರಲಿಲ್ಲ ಅಂದಾಗ ಒಂದು 1/2 ಲೀಟ್ರ್ ಮೊಸರು ಪ್ಯಾಕೆಟ್ ತೊಗೊಂಡು ಬಂದು ಸೇರಿಸ್ಕೊಂಡು ಕೆನೆ ಇದು ಮಾಡಿಬಿಟ್ರೆ ಸ್ವಲ್ಪ ಜಾಸ್ತಿ ಬೆಣ್ಣೆ ಬರುತ್ತೆ. ಸೊ ಹಾಗಾಗಿ ನೋಡಿ, ಬಟ್ ಈ ಮಜ್ಜಿಗೆನ ನಾನು ಕುಡಿಯೋದಿಲ್ಲ, ಏನಕ್ಕೂ ಯೂಸು ಕೂಡ ಮಾಡೋದಿಲ್ಲ. ಯಾಕೆಂದರೆ ಅದೇ ಸ್ವಲ್ಪ ತುಂಬ ಒಂದು ವಾರದಿಂದ ಕೂಡಾಕಿರ್ತೀವಲ್ಲ, ಅದರಿಂದ ಈ ಮಜ್ಜಿಗೆನ ಕುಡಿಯೋದಿಲ್ಲ. ಸ್ಕೂಲಿಂದ ಬಿಟ್ಟು ಬರೋವಾಗ ಒಂದಷ್ಟು ಫ್ರೂಟ್ಸ್ ತೊಗೊಂಬರ್ಬೇಕಾಗಿತ್ತು, ತೊಗೊಂಡು ಬಂದೆ. ಹಾಗೆ ತುಪ್ಪ ಕೂಡ ಕರಗಿಸಿಟ್ಟಿದ್ದೀನಿ. ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸಿ ಇವಾಗ ರೆಡಿ ಮಾಡಿದೆ. ಇದು ನಡಿ ನಡಿ, ಹಾಲು ಕುಡಿಸ್ಕೊಡ್ತೀನಿ ನಡಿ ನಡಿ ನಡಿ. ಇವಾಗ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಆಯಿತು, ಶೆಲ್ಫು ಇದು ಎಲ್ಲ ರೆಡಿ ಆಯಿತು. ಬಾ ಬಾ, ಇವಳಿಗೂ ಸ್ನಾನ ಮಾಡಿಸಿ ತುಂಬ ದಿನ ಆಗಿತ್ತು ಅಂತ ಲಂಗ ಫ್ರಾಕ್ ಆಗ್ತಾ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಬಮ್ಮ, ನಾನು ಆ್ಯಕ್ಚುಲಿ ಸ್ನಾನ ಮಾಡಿಕೊಂಡು ಆಮೇಲೆ ಮಲಗಿಸೋಣ ಅಂದ್ಕೊಂಡೆ, ಬಟ್ 3:30 ಆಗಿದೆ. ಅವಳು ಮಲಗಿಸ್ಬಿಟ್ಟೆ ಸ್ನಾನ ಮಾಡಿ ದೇವ್ರು ಬಂದು ಹತ್ತು ಮೇಲೆ ಹತ್ತು ಹತ್ತು ಹತ್ತು
ಇವಳು ಮಲಗಿಸಿನೆ, ಆಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಇದೆ. ನೀನೇನು ಮಾಡೋದು, ಇಲ್ಲಾಂದರೆ ಸುಮ್ಮನೆ ಹಿಂಗೆ ಅಳ್ತಾ ಇರ್ತಾಳೆ, ಇಲ್ಲ ಇನ್ನೇನೋ ಮಾಡ್ತಿರ್ತಾಳೆ. ಮನೆ ಕೂಡ ಎಲ್ಲ ಒರೆಸಿ ರೆಡಿಯಾಗಿದೆ, ಎಲ್ಲ ರೆಡಿಯಾಗಿದೆ, ಮನೆ ಒರೆಸಿದ್ದೀನಿ. ಮಲ್ಕೊಂಡ್ಲು, ಇವಾಗ ಒಂದಷ್ಟು ಬಟ್ಟೆ ಇದೆ ಒಣಗಾಕಬೇಕು. ಇವಾಗ ಮ್ಯಾಟೆ ತೊಳಗಡೆ ಹಾಕ್ಬಿಡೋಣ. ಬಿಸಿಲಿಗೆ ಹಾಕಿದ್ದೆ, ಬಿಸಿಲಿಗಿಂತ ಧೂಳು ಅಂತ ಹಾಕಿದ್ದೆ ಸ್ವಲ್ಪ, ಅಂದರೆ ಒದ್ದೆ ಮಾಡಿರ್ತಾರೆ, ಚೆಲ್ಲಿರ್ತಾರಲ್ವ ಅದಕ್ಕೆ. ಆಮೇಲೆ ನೆನಪಾಯ್ತು, ನೆನ್ನೆ ಹಾಕಿರೋದಿದ್ದು ಸಾಕ್ಸ್ಗಳು ಇನ್ನೂ ಎತ್ಕೊಂಡಿಲ್ಲ, ಇವಾಗ ಎತ್ಕೋಬೇಕು. ನೆನ್ನೆ ಸಾಕ್ಸ್ಗಳೆಲ್ಲ ಒಗೆದು ಹಾಕಿದ್ದೆ, ಒಂದು ಇಲ್ಲದೆ ಇರೋ ಥರ ಎಲ್ಲ ಖಾಲಿ ಮಾಡಿದ್ದಾರೆ. ನನ್ನ ಶೂಸಲ್ಲಿ ಒಂದೆರಡು ಸಾಕ್ಸ್ ಇದೆ, ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಇಲ್ಲೇ ಇದೆ. ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ, ಇವಾಗೆಲ್ಲ ಪೇರ್ ಮಾಡಿ ಮಡ್ಚಿ ಹಾಕ್ಬೇಕು. ಸೊ ಇಲ್ಲಿ ಫಿಲ್ ಆಯಿತು, ಎಲ್ಲ ಬಟ್ಟೆಗಳು ಫುಲ್ ಫಿಲ್ ಆಗೋಯಿತು. ಅದಕ್ಕೆ ಹೊರಗಡೆ ಸ್ವಲ್ಪ ಒಣಗಾಕೋಣ ಅಂತ ಇಲ್ಲಿ ಕ್ಲೋಸ್ ಮಾಡಿದೆ. ಚಿಕ್ಕ ಚಿಕ್ಕ ಬಟ್ಟೆ ಇದೆ, ಸಾಕ್ಸ್ಗಳೆಲ್ಲ ಎತ್ಕೊಂಡು ಇನ್ನು ಮಿಕ್ಕದ್ದನ್ನು ಹೊರಗಡೆ ಹಾಕ್ಬಿಡ್ತೀನಿ. ಈ ಥರ ಚಿಟಿಕೆ ಹೊಳೆಯೋಷ್ಟ್ರಲ್ಲಿ ರೆಡಿ ಆಗಿಬಿಟ್ಟಿದೆ, ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ಬಟ್ ಏನು ಮಾಡೋದು, ಪ್ರತಿ ಸತಿ ವಾಶ್ ಮಾಡಿ ಒಣಗಾಕ್ದಾಗಲೋ ಅಥವಾ ಅವರು ಇದು ಮಾಡುವಾಗಲೋ ನೋಡಿ, ಈ ಥರ ಒಂದು ಸಾಕ್ಸು ಮಿಸ್ ಆಗುತ್ತೆ. ಅದೆಷ್ಟು ಸಾಕ್ಸ್ ಹಿಂಗೆ ಮಾಡಿದಾರೋ, ಅವ್ರ ಶೂಸ್ಗಳೆಲ್ಲ ಏನಾದರೂ ಉಳ್ಕೊಂಡಿದ್ಯಾ ಅಂತ ನೋಡಬೇಕು ಅಷ್ಟೇ, ಗೊತ್ತಿಲ್ಲ. ನೋಡಿ, ಇವಾಗ ಇದರೊಳಗಡೆ ಹಾಕ್ಬಿಡ್ತೀನಿ. ಇದರೊಳಗಡೆ ಹಾಕೋದಕ್ಕಾಗೋದಿಲ್ಲ, ಏನೇನೋ ತುಂಬಿಸಿಟ್ಬಿಟ್ಟಿದ್ದಾರೆ. ಫ್ರೀ ಇದೆ ಅಂತ ನೋಡಿ, ಬಾಕ್ಸ್ ಫ್ರೀ ಇದೆ ಅಂತ ಏನೇನು ತುಂಬಿಸಿಟ್ಟಿದ್ದಾರೆ. ರೂಮಲ್ಲಿ ಒಂದು ಏನಪ್ಪ ಬ್ಯಾಗ್ ಇದೆ, ಬ್ಯಾಗ್ ಆದರೂ ತಂದು ಹಾಕ್ತೀನಿ. ನೋಡಿ, ನನ್ನ ಮಗ ಮಲಗಿದ್ದಾನೆ, ಪಾಪ ಇಷ್ಟು ದೊಡ್ಡವನಾಗ್ಬಿಟ್ಟ ಅಂತ ಅನ್ಸುತ್ತೆ. ಥರ ಎಲ್ಲ ಅರ್ಥ ಮಾಡ್ಕೊತಾನೆ. ಮಲ್ಕೋಬೇಕಂದ್ರೆ ಪಾಪ ಹತ್ಕೊಂಡೇ ಮಲ್ಕೊಂತು ಇವತ್ತು ಕೂಡ. ಅಂದರೆ ಏನಾದ್ರು ಕೊಟ್ಬಿಟ್ಟು ಮಲಗು ಅಂತ ಹೇಳ್ತೀನಿ, ಅವನೇನು ಬಾ ನೀನು ಬಾ ಅಂತಿದ್ದೆ ಅಂತಿದ್ದ. ನಾನು ಎಲ್ಲಿ ಬರಲಿ, ಇವಳಿಗೆ ಸ್ನಾನ ಮಾಡಿಸ್ಬೇಕು, ಮಲಗಿಸ್ಬೇಕು, ಕೆಲಸ ಇತ್ತು. ನೋಡಿ, ಆಲ್ಮೋಸ್ಟ್ 4 ಗಂಟೆ 10 ನಿಮಿಷ ಆಯಿತು. ಈಗ ಹೋಗಿ ನಾನು ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಆದರೆ ಇವಾಗ ನಾನು ಸ್ನಾನ ಮಾಡಿ ಕ್ಲೀನ್ ಮಾಡೋದಕ್ಕೆ ಹೋದರೆ ಅಷ್ಟರಲ್ಲಿ 100% ನಮ್ಮ ಪುಟ್ಟಿ ಎದ್ದೇಳ್ಬಿಡ್ತಾಳೆ. ಅವಳು 1 ಅವರ್ ಅಷ್ಟೇ ಮಲಗೋದು ಈ ಟೈಮ್ನಲ್ಲಿ, ಇಲ್ಲಾಂದರೆ ಅವನು ಎದ್ದೇಳ್ಬಿಡ್ತಾನೆ. ಅವನ್ನ ಎದ್ದೇಳಿಸ್ಲೇಬೇಕು, 5 ಗಂಟೆ 5:30ಗೆಲ್ಲ ಎದ್ದೇಳಿಸ್ಬಿಡ್ತೀನಿ. ಸೊ ಹಾಗಾಗಿ ಸದ್ಯಕ್ಕೆ ಇವಾಗ ಏನು ಮಾಡಲ್ಲ, ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನನಗೂ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿ 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 ಸುಸ್ತಾಗಿದೆ. ಟೀ ಕುಡಿದ್ರೆ ಫ್ರೆಶ್ ಆಗುತ್ತೆ, ಬಟ್ ಆದರೆ ಬೇಡ ಟೀ ಕುಡಿಯೋದು ಅಂತ ಹೇಳಿ ಕಾಲೆಲ್ಲ ನೋವುತ್ತಾ ಇದೆ ಆಲ್ರೆಡಿ. ಮತ್ತೊಂದೆಲ್ಲ ಹಾಕಿದ್ರೆ ನೋಡ್ರಿ, ಇಲ್ಲೊಂದು ಸಾಕ್ಸು ನಿನ್ನೆ ಹಾಕೊತೀನಿ ಅಂತ ಅನ್ಬಿಟ್ಟಿಸ್ಕೊಂಡ್ರು. ನನ್ನ ಸಾಕ್ಸು ಕೂಡ ಅಲ್ಲೆಲ್ಲ ಖಾಲಿಯಾಗಿ ಸ್ಮೆಲ್ ಬಂದುಬಿಟ್ಟಿದೆ. ದಯವಿಟ್ಟು ಪ್ಲೀಸ್ ಕ್ಲೀನ್ ಮಾಡಿಬಿಡು, ಸಾಕ್ಸ್ ಎಲ್ಲ ಅಂದ್ಕೊಂಡು ಸಾಕ್ಸ್ ಇಲ್ಲ ಒಂದೇ ಒಂದು ಅಂತ ಹೇಳಿ. ಇದು ನನ್ನ ಸಾಕ್ಸು, ಇದು ನಂದನ್ನೇ ಒಳಗಡೆಯಿಂದ ಎತ್ಕೊಂಡು ಹೋಗಿದ್ದಾರೆ ನೋಡ್ರಿ. ಎತ್ಕೊಂಡು ಹೋಗೋಕೆ ಅಂತ ಇಟ್ಟಿದ್ರು, ಆಮೇಲೆ ಇಲ್ಲ ಸ್ಲಿಪ್ಪರ್ ಹಾಕೊಂಡು ಹೋಗ್ತೀನಿ ಬೇಡ ಬೇಡ ಅಂತ ಹಿಂದೆ ಕೊಟ್ಟೋದ್ರು. ಅದಕ್ಕೆ ಇದೊಂದು ಸಾಕ್ಸ್ ಉಳ್ಕೊಂಡಿದೆ ಎಮರ್ಜೆನ್ಸಿಗೆ ಅಂತ ಒಳಗಡೆ ಇಟ್ಟಿರೋದು ಎತ್ಕೊಂಡು ಬಂದಿದ್ದಾರೆ. 4:30 ಆಗಿದೆ, ಒಂದು 1/2 ಅವರ್ ಎದ್ದೇಳ್ತಾ ಎದ್ದೇಳಿಸ್ಬೇಕು. ಸೊ ಈ ಥರನೇ ಮಾಡೋದು, ಎಲ್ಲ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ 4:30 ಆಯಿತು. ಸ್ನಾನ ಕೂಡ ಇನ್ನೂ ಆಗಿಲ್ಲ ನಂದು. ಇವಾಗ ಸ್ನಾನ ಕೂತ್ಕೊಂಡ್ರೆ ಪಾಪು ಎದ್ಬಿಡ್ತಾಳೆ ಭಯ, ಅದಕ್ಕೋಸ್ಕರ ಇವಾಗ ಫಸ್ಟ್ ಬಂದು ಒಂದು ಪಕ್ಕ ಮಲ್ಕೊಬಿಡ್ತೀನಿ. ಎದ್ದೇಳೋ ಅಷ್ಟರಲ್ಲಿ ಇನ್ನು ಪಕ್ಕ ಮಲಗಿದ್ದೀನಿ ಇನ್ನೋ ಥರ. ನೋಡ್ರಿ, 4:20 ಹೋಗಿ ಹಿಂಗೆ ಮಲಗಿ ಒಂದು ಕಾಲು ಗಂಟೆ ಹಿಂಗೆ ಅಲ್ಗಾಡಿದ್ದೀನಿ ಅಷ್ಟೇ ಅವನ ಜೊತೆಗೆ. ಅಷ್ಟಕ್ಕೆ ಕೆಳಗಡೆ ಮನೆಯವರು ಬಂದರು ನೋಡ್ರಿ. ಈಗ ಒಂದು 1/2 ಗಂಟೆ ಇವ್ನು ಪಕ್ಕ ಮಲಗಿದ್ದಿದ್ದು ಅಷ್ಟೇ, 1/2 ಗಂಟೆ ಅವ್ನು ಪಕ್ಕ ಮಲ್ಕೊಂಡು ಒಂದೆರಡು ಯೂಟ್ಯೂಬ್ ವೀಡಿಯೋಸ್ ಬೇರೆ ಅವ್ರದ್ದು ಯಾರ್ದಾದ್ರು ವ್ಲಾಗ್ಸ್ ನೋಡ್ತಾ ಇರ್ತೀನಿ, ನನಗೂ ರಿಫ್ರೆಶ್ಮೆಂಟ್ ಬೇಕಲ್ವಾ. ಅದಕ್ಕೆ ಮಲ್ಕೊಂಡು ಸುಮ್ಮನೆ ಮಲ್ಕೊಂಡು ಬಾಡಿ ರೆಸ್ಟ್ಗೆ ಅಷ್ಟೇ, ಕಣ್ಣು ಮುಚ್ಕೊಂಡು ನಿದ್ದೆ ಮಾಡೋದಿಲ್ಲ ನಾನು ಮಧ್ಯಾಹ್ನದ ಹೊತ್ತು. ಆಮೇಲೆ ಮಲ್ಕೊಂಡ್ರೆ ನೈಟ್ ನಿದ್ದೆ ಬರೋದಿಲ್ಲ, ತುಂಬ ಸ್ಟ್ರೈನ್ ಆಗಿದ್ರೆ ಮಾತ್ರ ಮಧ್ಯಾಹ್ನ ನಿದ್ದೆ ಬರುತ್ತೆ, ಮಲಗ್ತೀನಿ. ಸೊ ನಿದ್ದೆ ಏನು ಮಾಡಿರಲಿಲ್ಲ, ಮಲಗೊಂದು 1/2 ಗಂಟೆ ಒಂದು 2-3 ವ್ಲಾಗ್ ನೋಡಿದೆ, ಒಂದು 2 ವ್ಲಾಗ್ ನೋಡಿದೆ. ನೋಡಿಬಿಟ್ಟು ನೋಡ್ರಿ, ಮಾಡೋ ಅಷ್ಟರಲ್ಲಿ ಸಾಹೇಬರು ಎದ್ದಿರಲಿಲ್ಲ, ಇನ್ನು ಮಲಗೇ ಇದನ್ನೆಲ್ಲ ಬಿಡು, ಇವಳು ಮಲಗಿದಾಳೆ ಹೆಂಗೂ ಸ್ನಾನ ಮಾಡ್ಕೊಂಡು ಬಂದ್ಬೇಡ ಅಂತ ಸ್ನಾನ ಮಾಡಕ್ಕೆ ಹೋಗಿ ಕಂಪ್ಲೀಟ್ ಆಯಿತು. ಅಷ್ಟಕ್ಕೆ ಈ ಸಾಹೇಬ್ರು ಇದ್ರು, ಅವನೆದ್ದು ವಾಯ್ಸ್ ಕೇಳಿದ್ರೆ ಸಾಕು, ಇವ್ರು ಹಾಗೆ ವಾಯ್ಸ್ ಕೇಳಿದ್ರೆ ಸಾಕು ರೆಡಿ, ಇವರು ಕೂಡ ಎದ್ಬಿಡ್ತಾರೆ. ಸೊ ಅವನು ಎದ್ನಲ್ಲ ಅಂತ ಅವನಿಗೆ ಮುಖ ತೊಳಸಿ ಪೌಡರ್ ಹಾಕಿ ತಲೆ ಬಾಚಿ ಅವನಿಗೆ ರೆಡಿ ಮಾಡಿದೆ, ಕೈಕಾಲು ಮುಖ ತೊಳಸಿ. ಈ ಮೇಡಮ್ ಅವ್ರದ್ದು ಏನಿಲ್ಲ, ಪಂಪರ್ ಹಾಕಿದ್ನಲ್ವಾ, ಸೊ ಸುಸು ಏನು ಮಾಡ್ಕೊಂಡಿಲ್ಲ, ಫ್ರೆಶ್ ಆಗಿ ಇದ್ದಾಳೆ. ಬಿದ್ದರೆ
ಅವಳಿಗೆ ಹೊಸ ಬಟ್ಟೆ ಹಾಕಿದೀಯಾ ಅಮ್ಮ, ಹೊಸ ಬಟ್ಟೆ ಹಾಕಿದೀಯಾ ಅಂತ ಇದ್ದ. ಅದಕ್ಕೆ ಇಲ್ಲಪ್ಪ, ಅವಳಿಗೆ ಸ್ಮಾಲ್ ಆಗ್ಬಿಡ್ತಾ ಇತ್ತು ಬಟ್ಟೆ, ಅದಕ್ಕೆ ಸುಮ್ಮನೆ ಹಾಕಿದ್ದೀನಿ ಅಷ್ಟೇ ಅಂತ. ಆಲ್ರೆಡಿ ಟೈಟ್ ಆಗಿಬಿಟ್ಟಿದೆ ಬಟ್ಟೆ ಅವಳಿಗೆ, ಸೊ ನೆಕ್ಸ್ಟ್ ಟೈಮ್ ಹಾಕೋದಕ್ಕಾಗೋದಿಲ್ಲ, ಅದಕ್ಕೆ ಇರಲಿ ಅಂತ ಹೇಳಿ ಹಾಕ್ಬಿಟ್ಟೆ. ತೊ ಪಾಲಿ ಬಿಡ. ಎಂಥ ಸೀನ್ ಗೊತ್ತಾ ಇದು? ರಾಘು ಜಸ್ಟ್ ಎಲ್ಲಿ ಏರೋಪ್ಲೇನ್ ಅಂತ ಸುಮ್ಮನೆ ಬಂದಾಗೆಲ್ಲ ಅವನು ಅಂತಾನೆ ಇರ್ತಾನೆ ನೋಡ್ರಿ. ಅವ್ನು ಜಸ್ಟ್ ಹೊರಗಡೆ ಹೋಗಿ ಏರೋಪ್ಲೇನ್ ಎಲ್ಲಮ್ಮ ಅಂದ ತಕ್ಷಣ ಏರೋಪ್ಲೇನೇ ಬಂದ್ಬಿಡದ, ನನಗಂತೂ ಶಾಕು. ಅದಕ್ಕೆ ವಿಡಿಯೋ ಮಾಡಿದ್ದೆ. ಇದು ನೈಟು ಎಲ್ಲ ಸುಸ್ತಾಗಿ ಏನೂ ಮಾಡೋಕ್ಕಾಗಲ್ಲ ಅಂತಂದಾಗ ಮಾತ್ರ ನಾನು ಈ ಮ್ಯಾಗಿ ಮಾಡೋದು, ಇಲ್ಲಾಂದರೆ ಮಾಡೋದಿಲ್ಲ. ಒಂದು ತಿಂಗಳಲ್ಲಿ ಒಂದು ದಿನ ಮಾಡಿದ್ರೆ ಹೆಚ್ಚು ಅಷ್ಟೇ. ಸೊ ತುಂಬ ಸುಸ್ತಾಗಿ ಏನೂ ಆಪ್ಷನ್ನೇ ಇಲ್ಲ ಮನೆಯಲ್ಲಿ, ಮಧ್ಯಾಹ್ನದ್ದು ಕೂಡ ಇಲ್ಲ ಅಂತಂದಾಗ ಮಾತ್ರ ನಾನು ಈ ಮ್ಯಾಗಿ ಮಾಡೋ ಅಂಥದ್ದು. ನೋಡಿ, ಇದು ನಮ್ಮ ಮನೆಯವರು ಬೆಳಗ್ಗೆ ಪುಳಿಯೋಗರೆ ಮಾಡಿದಾಗ ನೀನೇನು ಅವ್ರಿಗೆ ಕೈಗೆ ತಿನ್ನಕ್ಕೆ ಹಾಕ್ಕೊಡಲ್ಲ ತಟ್ಟೆಗೆ, ಅದರಿಂದ ಅವರು ತಿನ್ನೋದೇ ಕಲಿಯಲ್ಲ. ನೀನು ಇನ್ನೂ ತಿನ್ನಿಸ್ತಾ ಇದ್ರೆ ಇನ್ನೂ ತಿನ್ನಿಸ್ಕೊತಾನೆ ಇರ್ತಾರೆ, ನೀನು ಕೊಡಲ್ಲ ಕೊಡಲ್ಲ ಅಂತ ಹಠ ಮಾಡಿ ಇಬ್ರಿಗೂ ಹಾಕ್ಕೊಟ್ಬಿಟ್ಟು ಹೋದರು. ಬಟ್ ನೋಡಿ, ಅವಳು ಹೆಂಗೆ ಚೆಲ್ಕೊಂಡು ಕುಂತಿದ್ದಾಳೆ, ಇವ್ನು ಹೆಂಗೆ ಚೆಲ್ಕೊಂಡು ಕುಂತಿದ್ದಾನೆ. ಕೊನೆಗೆ ಫೈನಲಾಗಿ ನಾನೇ ತಿನ್ನಿಸ್ಬೇಕಾಯಿತು, ಮತ್ತು ಇಲ್ಲಿ ಹಾಳು ಮಾಡಿರೋದನ್ನು ಕ್ಲೀನ್ ಮಾಡಬೇಕಾಗಿತ್ತು, ಇದಕ್ಕೋಸ್ಕರನೇ ನಾನು ತಿನ್ನಿಸ್ಬಿಡೋದು. ಇರ್ತ ಫಸ್ಟ್ ಟೈಮು 10 ಗಂಟೆ ಆಗಿದೆ ರಾಘು, ನಾನು ಇನ್ನೊಂದು 10 ನಿಮಿಷ ಬಿಡೋಕೆ ಹೋಗ್ತೀನಿ. ಇವಾಗ ಬಿಡೋಕೆ ಹೋಗೋಕ್ಕೆ ಮೊದಲೇ ಮಕ್ಕಳಿಬ್ರಿಗೂ ತಿಂಡಿ ತಿನ್ಸಾಯಿತು, ತಿಂಡಿ ತಿನ್ಸಾಯಿತು. ಅವ್ನು ಇಲ್ಲಿ ಕೂರಿಸಿದ್ದೀನಿ, ಇಡೀ ಮನೆಯೆಲ್ಲ ಒರೆಸಿದ್ದೀನಿ ನೋಡಿ. ಅವನು ರೆಡಿಯಾಗಿದ್ದಾನೆ, ಕರ್ಕೊಂಡು ಹೋಗ್ತಾಯಿದ್ದೀನಿ. ಫುಲ್ಲು ಮನೆ ಇವತ್ತು ಒರೆಸ್ಬಿಟ್ಟಿದ್ದೀನಿ ಇಷ್ಟು ಬೇಗನೆ, ನಂಗೆ ಅದೇ ಒಂದು ಖುಷಿ. ಇವತ್ತು ಫುಲ್ಲು ಒರೆಸಿದ್ದೀನಿ. ಅಡುಗೆ ಮನೆಯೆಲ್ಲ ಪಾತ್ರೆ ಎಲ್ಲ ತೊಳೆದಿದ್ದೀನಿ, ಜಸ್ಟ್ ಸೆಲ್ಫ್ ಒರೆಸ್ಬೇಕಷ್ಟೇ. ಅಂದರೆ ಇನ್ನೊಂದು ಸ್ವಲ್ಪ ನಾವು ತಿಂದಿದ್ದೆಲ್ಲ ಇರುತ್ತಲ್ಲ ಅದನ್ನು ಕ್ಲೀನ್ ಮಾಡಿ ಸೆಲ್ಫ್ ಒರ್ಸೋಣ ಅಂತ ಬಿಟ್ಟಿದ್ದೀನಿ. ಸೊ ಬರೋ ತನಕ ಆರುತ್ತೆ ಅಂತ ಇದ್ರಲ್ಲಿ ಕೂರಿಸಿ ಇದ್ರಲ್ಲಿ ಸೌತೆಕಾಯಿ ಪಿಸ್ತಾ ದ್ರಾಕ್ಷಿ ಎಲ್ಲ ಹಾಕಿದ್ದೀನಿ. ತಗೋ, ಹಾಂ ತಿಂತೀಯಾ? ಹಣ್ಣಿನ ಬಿಟ್ಬಿಟ್ಟು ಬರಲಾ? ಏನೋ ಕೊಟ್ಟಿದ್ದೀನಿ ನಡಿ, ನೀನು ಸುಮ್ಮನೆ ತಲಾಟೆ ಮಾಡಿಬಿಡು. ಹಾಂ ತಿಂತಾ ಇರು, ಹಣ್ಣನ್ನು ಬಿಟ್ಬಿಟ್ಟು ಬರ್ತೀನಿ ಚಿನ್ನು. ಓಕೆ, ಅಣ್ಣನ ಬಿಟ್ಬಿಟ್ಟು ಬರ್ತೀನಿ. ಹಾಂ ನೋಡಿ, ಹಾಂ ಬಂದೆ ಕಣಪ್ಪ ನೋಡ್ರಿ. ಇರು ಹೋಗ್ಲಿ, ಬಾಯಿ ತೊಳ್ಕೊಡ್ತೀನಿ ಇರು. Happy birthday to you, gentlemen. Happy birthday to you. Happy birthday. ಸೊ ಫೈನಲಿ ಎಲ್ಲ ಕ್ಲೀನ್ ಮಾಡಿ, ಅವ್ರ ಮ್ಯಾಮ್ದೊಂದು ಬರ್ಡೇ ಇತ್ತು ಅದಕ್ಕೆ ಅವ್ರು ಕಳಿಸೋದಕ್ಕೋಸ್ಕರ ಅವನ ಹತ್ರ ವಿಡಿಯೋ ಮಾಡಿಸ್ದೆ. ಆಮೇಲೆ ಮಕ್ಕಳಿಬ್ರಿಗೂ ಕೂಡ ಫ್ರೆಶ್ ಅಪ್ ಮಾಡಿಸಿ, ನಾನು ಫ್ರೆಶ್ ಅಪ್ ಆಗಿ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಆ್ಯಶ್ ಯೂಶ್ವಲ್ ಗುರುವಾರ ದೀಪ ಹಚ್ಚಿದ್ದೀನಿ. ಇದೆಲ್ಲ ಆದಮೇಲೆ ಹೊರಗಡೆ ಹೋಗೋದಿದೆ. ಹೊರಗಡೆ ಹೋಗೋಣ ಅಂತ ಹೇಳಿ ನಾವು ಹೊರಟ್ವಿ. ಹೋಗಬೇಕಾದ್ರೆ ಸ್ವಲ್ಪ ಟೈಮ್ ಆಯಿತು, ಯಾಕೆಂದರೆ ನಂದೊಂದು ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕಿತ್ತು. ಸೊ ಕೊಟ್ಟು ಹೋಗೋದಕ್ಕೆ ನಾವು ಬೇರೆ ರೂಟ್ನಲ್ಲಿ ಹೋದ್ವಿ, ಇಲ್ಲತ್ತ ಮತ್ತೆ ಹಿಂದೆ ಹೋಗಿ ಮಠಕ್ಕೆ ಹೋಗಬೇಕು. ಇಲ್ಲೇ ಎಲ್ಲಾದ್ರೂ ಪಕ್ಕದಲ್ಲಿ ಏನೋ ಅಲ್ಲಿ ಫುಲ್ಲು ಜಾಮ್ ಆಗಿತ್ತು. ಏನು ಅಂತ ಕೇಳಿದ್ರೆ ಶ್ರೀಕೃಷ್ಣ ದೇವಸ್ಥಾನ ಇದೆ ಅಂತ ಹೇಳಿದ್ರು. ಕುಮಾರಸ್ವಾಮಿ ಲೇಔಟಲ್ಲಿ ನಾನು ರಾಧಾಕೃಷ್ಣ ದೇವಸ್ಥಾನ ನೋಡೇ ಇಲ್ಲ, ಹೋಗೋಣ ನಡಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಬಂದ್ವಿ. ನೋಡಿದ್ರೆ ತುಂಬ ದೊಡ್ಡ ದೇವಸ್ಥಾನ, ನಾವು ಅದನ್ನು ನೋಡೇ ಇಲ್ಲ. ಕುಮಾರಸ್ವಾಮಿ ಲೇಔಟಲ್ಲಿ ರಾಧಾಕೃಷ್ಣ ದೇವಸ್ಥಾನ ಇದೆ, ತುಂಬ ದೊಡ್ಡ ದೇವಸ್ಥಾನ ಇದೆ. ಮತ್ತು ಟ್ರಸ್ಟ್ ಎಲ್ಲ ಏನೋ ಇದೆ ಅಲ್ಲಿ, ಫಂಕ್ಷನ್ಸ್ಗಳೆಲ್ಲ ಆರ್ಗನೈಸ್ ಆಗುತ್ತೆ. ಇಸ್ಕಾನ್ ಅಂತ ಇದೆ ನೋಡಿ, ನೀವು ಮ್ಯಾಪಲ್ಲಿ ಸರ್ಚ್ ಮಾಡ್ಕೊಂಡು ಹೋಗ್ಬೋದು. ಮ್ಯಾಪ್ದು ಲೊಕೇಶನ್ ಇದ್ರೆ ನಾನು ಹಾಕ್ತೀನಿ, ನಾನು ಸರ್ಚ್ ಮಾಡಿಲ್ಲ. ನಾವು ಕೂಡ ಇದೇ ಫಸ್ಟ್ ಟೈಮು ನೋಡಿದ್ದು. ಆ ಒಂದು ನೀರು ಇಟ್ಕೊಳ್ಳೋಕೆ ಹೋಗ್ತೀವಲ್ಲ, ಈ ಸರೌಂಡಿಂಗಲ್ಲಿ ಇರೋರಿಗೆ ಬನಶಂಕ್ರಿ ಉತ್ತರಳ್ಳಿ ಈ ಜನ್ಸ್ ಅಂದ್ರೆ ಈ ಕಡೆ ಇರೋರಿಗೆ ಗೊತ್ತಿರುತ್ತೆ. ನೀರು 5 ರುಪೀಸ್ದು ವಾಟರ್ ಟ್ಯಾಂಕ್ದು ಇದೆಯಲ್ಲ, ಆ ಒಂದು ರೋಡಲ್ಲಿ ಬರೋ ಅಂಥದ್ದು. ತುಂಬ ಚೆನ್ನಾಗಿದೆ ಪ್ಲೇಸು, ನಾವು ಕೂಡ ಹೋಗಿ ಬಂದ್ವಿ. ನೀವು ಹೋಗಿಲ್ಲ ಅಂದರೆ ಹೋಗಿ ಬನ್ನಿ. ಟೂತ್ ಪೇಸ್ಟ್ ಡಿಸ್ಪೆನ್ಸರ್ ಓಪನ್ ನೋಡಿ ಹೇಳ್ತೀನಿ. ಟೂತ್ ಪೇಸ್ಟ್ ಡಿಸ್ಪೆನ್ಸರ್ ಹೋಗೋಣಪ್ಪ. ಹಾಂ ಟೂತ್ ಪೇಸ್ಟ್ ಹಾಕೋಕೆ
ಟೂತ್ ಪೇಸ್ಟ್ ಗಳು ಹಾಕಕ್ಕೆ ಇದನ್ನ ಫಿಕ್ಸ್ ಮಾಡಿದ್ಮೇಲೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೆಕ್ಸ್ಟ್ ವ್ಲಾಗ್ನಲ್ಲಿ ಯೂಸ್ ಮಾಡಿರ್ತೀನಲ್ವಾ ಆವಾಗ ನಾನು ತೋರಿಸ್ತೀನಿ. ಇವಾಗ ತಾನೇ ಜಸ್ಟ್ ಇದೊಂದು ಲೇಜಿ ಟೂತ್ ಪೇಸ್ಟ್ ಡಿಸ್ಪೆನ್ಸರ್ನ ತರಿಸಿ. ಇವಾಗ ಸ್ಕೂಲ್ ಬಿಟ್ಬಿಟ್ಟು ಬರೋಷ್ಟಲ್ಲಿ ಮೇಡಮ್ ಅವ್ರು ಏನು ಮಾಡಿದ್ದಾರೆ ಅಂತ ಇದ್ರಲ್ಲಿ ಹಾಕೊಟ್ಟು ಹೋಗಿದ್ದೆ ಜೀರಿಗೆ ಪರ್ಮೆಂಟು ಇದನ್ನ ಎಲ್ಲ ಚೆಲ್ಲಿ ಬಟ್ಟೆಗಳೆಲ್ಲ ತಂದು ಹಾಕಿದ್ದಾಳೆ ಇದೆಲ್ಲ ಇದು ಮಾಡಿದ್ದಾಳೆ. ಅವಳೇನಾದರೂ ಚೇರಲ್ಲಿ ಕಟ್ಟಾಕ್ಲಿಲ್ಲ ಅಂದರೆ ನೋಡಿ ಹಿಂಗಾಗುತ್ತೆ ಹೈ ಚೇರಲ್ಲಿ ಇದು ಮಾಡಲಿಲ್ಲ ಅಂದರೆ. ಇದು ನೋಡ್ರಿ ರಾಗುದು ಇವಾಗ ಓವರ್ ಸೈಜ್ ಟಿ ಶರ್ಟ್ಸ್ ಟ್ರೆಂಡ್ ಅಲ್ವಾ ಅದಕ್ಕೆ ನೋಡೋಣ ನನ್ನ ಮಗಳಿಗೆ ಹೆಂಗೆ ಕಾಣಿಸುತ್ತೆ ಅಂದ್ಬಿಟ್ಟು ರಾಗು ಟಿ ಶರ್ಟ್ ಹಾಕಿದ್ದೆ ನಿನ್ನೆ. ರಾಗು ಟಿ ಶರ್ಟ್ ಹಾಕ್ಬಿಟ್ಟು ಒಂದು ಟೈಟ್ ಜೀನ್ಸ್ ಹಾಕ್ಬಿಟ್ರೆ ಸಖತ್ತಾಗಿ ಕಾಣ್ತಾಳೆ ಮಾತ್ರ ಓವರ್ ಸೈಜಲ್ಲಿ ಸಖತ್ತಾಗಿ ಕಾಣ್ತಾಳೆ. ಸುಬ್ಬಿ ಟ್ರೆಂಡ್ ಮಾಡ್ತಾ ಇದೀಯ ನೀನು ಏನು ಎತ್ಕೊಡು ಅಪ್ಪಂದು ಅದು ಸ್ಟಿಚಿಂಗ್ ಕೊಡಬೇಕು ಹಂಗ ನೋಡಿ ಇಲ್ಲಿಂದ ಎತ್ಕೊಬಂದಿಟ್ಟವಳೆ ಬಟ್ಟೆಗಳನ್ನ ಓಪನ್ ಮಾಡಿಬಿಟ್ಟು